ನಿಮ್ಮ ಮತ ಯಾರಿಗೆ? ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಿವಮೊಗ್ಗದಲ್ಲಿವೆ ಶಿವಮೊಗ್ಗ ಗ್ರಾಮಾಂತರ. ಎಸ್ಸಿ ಮೀಸಲು ಕ್ಷೇತ್ರ ಇದು. ಇಲ್ಲಿ ಅಶೋಕ್ ನಾಯಕ್, ಕೆ ಬಿ ಅಶೋಕ್ ನಾಯಕ್ ಬಿಜೆಪಿ ಎಂಎಲ್ಎ ಇದ್ದಾರೆ. ಅಶೋಕ್ ನಾಯಕ್ ಬಗ್ಗೆ ಕೆಲಸ ಮಾಡಿದರ ಈ ಬಾರಿ 5 ವರ್ಷದಲ್ಲಿ ಏನು ಮಾಡಿದ್ರು? ಕೊಟ್ಟ ಭರವಸೆ ಈಡೇರಿಸಿದ್ರ? ನೆಕ್ಸ್ಟ್ ಗೆದ್ದು ಬರ್ತಾರ ಮತ್ತವ್ರು? ಯಾಕೆಂದ್ರೆ ಶಿವಮೊಗ್ಗ ಅಂತ ಬಂದ್ರೇನೆ ಅದೊಂದು ಹೈ ವೋಲ್ಟೇಜ್ ಜಿಲ್ಲೆ, ಅದು ಬಿಜೆಪಿಯ ಭದ್ರಕೋಟೆ. ಹಾಗಾಗಿ ಅಶೋಕ್ ನಾಯಕ್ ಕೆ ಬಿ ಈ ಬಾರಿ ಕೆಲಸ ಮಾಡಿದರ. ಶಿವಮೊಗ್ಗ ಗ್ರಾಮಾಂತರ ಬಿಜೆಪಿ ಮತ್ತೆ ಗೆಲ್ಲುತ್ತಾ ಅಂದ್ರೆ ಈ ಬಾರಿ ಜನ ಏನು ಹೇಳ್ತಾ ಇದ್ದಾರೆ, ಇಲ್ಲ ನಾವು ಅಭಿವೃದ್ಧಿಗೆ ಮತ ಕೊಡ್ತೀವಿ, ಯಾರಿಗೆ ಕೊಡ್ತೀವಿ ನೋಡ್ತಾ ಇರಿ ಅಂತ ಹೇಳಿ. ಯಾಕಂದ್ರೆ ಶಾರದಾಪುರಿಯ ನಾಯಕ್ ಇಲ್ಲಿ ಒಳ್ಳೆ ಹೆಸರು ಮಾಡ್ಕೊಂಡಿದ್ದಾರೆ. ಸೋತ ನಂತರ ಕೂಡ ಕ್ಷೇತ್ರದಲ್ಲಿ ಓಡಾಡಿಕೊಂಡು ಜನರ ಕಷ್ಟಗಳನ್ನು ಕೇಳ್ತಾ ಸಮಸ್ಯೆಗಳನ್ನು ಆಲಿಸ್ತಾ ಅವರಿಗೆ ಭರವಸೆಗಳನ್ನು ಕೊಟ್ಟುಕೊಂಡು ಜನರ ಜೊತೆ ಚೆನ್ನಾಗಿದೆ. ಮತ್ತೆ ಒಂದು ಹೆಣ್ಮಗಳು ಅನ್ನುವಂಥ ಒಂದು ಪ್ಲಸ್ ಬಂದ್ಬಿಡುತ್ತೆ. ಮತ್ತು ಒಂದು ಹೆಣ್ಮಗಳು ಏನು ಬೇರೆ ಪುರುಷರ ಮೇಲೆ ಸ್ಪರ್ಧೆ ಮಾಡುವಂಥದ್ದೇ ಒಂದು ನಮ್ಮಲ್ಲೊಂದು ಒಂದು ಪ್ಲಸ್ ಅವರಿಗೆ. ಸೊ ಹೀಗಿರುವಾಗ ಕೆಲವೇ ಕೆಲವು ನೋಡಿ, ಲಕ್ಷ್ಮಿ ಹೆಬ್ಬಾಳ್ಕರ್, ರೂಪಾಲಿ ನಾಯಕ್, ಪೂರ್ಣಿಮಾ ಶ್ರೀನಿವಾಸ್, ಈ ಗೆದ್ದಿರುವಂಥವರು ಖನಿಜ ಫಾತಿಮಾ ಅವರು, ಇವರೆಲ್ಲ ಹೆಣ್ಮಕ್ಳು ಸ್ಪರ್ಧೆ ಮಾಡ್ತಾರೆ ಅಂದ್ರೆ ಅವ್ರಿಗೊಂದೊಂದು ಅದೊಂದು ಪ್ಲಸ್ ಬೋನಸ್ ಸಿಕ್ಕಿಬಿಡ್ತಾವ ಅವ್ರಿಗೆ, ಬಿಡು ಹೆಣ್ಮಗಳಲ್ವಾ ಅಂತ ಒಂದಷ್ಟು ಓಟ್ಗಳು ಅಲ್ಲೇ ಬೀಳ್ತವೆ. ಆದರೆ ಶಾರದಾಪುರಿಯ ನಾಯಕ್ ನಿಜವಾಗ್ಲೂ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಇಟ್ಕೊಂಡಿದ್ದಾರೆ. ಅಶೋಕ್ ನಾಯಕ್ ಎಲ್ಲೋ ಒಂದು ಕಡೆ ಸ್ಪಂದಿಸ್ತಾ ಇಲ್ಲ ಜನರಿಗೆ. ಈಗ ಬಗರ್ಹುಕುಂ ಹಕ್ಕುಪತ್ರಗಳೇನು ಕೊಡೋ ವಿಚಾರದಲ್ಲಿ ಅವ್ರು ಅಷ್ಟು ಕೆಲಸ ಮಾಡಿಲ್ಲ ಅನ್ನೋಂಥ ಜನರಿಗಿರೋ ಅಸಮಾಧಾನ. ಹಾಗೆ ಈ ಕ್ಷೇತ್ರವನ್ನು ಏನು ಅಭಿವೃದ್ಧಿಯ ವಿಚಾರದಲ್ಲಿ ಶಿವಮೊಗ್ಗ ಗ್ರಾಮಾಂತರ ಭಾಳ ಹಿಂದೆ ಬಿದ್ದಿದೆ ಅಂತ. ಬೇರೆ ಎಲ್ಲ ಶಿವಮೊಗ್ಗದ ಬೇರೆ ಎಲ್ಲ ತಾಲೂಕುಗಳನ್ನ ನೋಡಿದರೆ ಗ್ರಾಮಾಂತರ ಯಾಕೋ ಹಿಂದುಳಿದು ಬಿಟ್ಟಿದೆ ಅನ್ನುವಂಥದ್ದು. ಇನ್ನು ಇಲ್ಲಿ ಕಾಂಗ್ರೆಸ್ನಿಂದ 14 ಜನ ಸ್ಪರ್ಧಗಿದ್ದಾರೆ ಅನ್ನುವಂಥದ್ದು. ಇದೊಂಥರ ಆ ಕ್ಷೇತ್ರದಲ್ಲಿ ಇಷ್ಟೊಂದು ನಿರೀಕ್ಷೆಗಳಿದೆಯಾ ಅಂದರೆ, ಎಲ್ಲೋ ಒಂದು ಕಡೆ BJP ಅಭ್ಯರ್ಥಿ ವೀಕ್ ಆಗಿರೋದ್ರಿಂದ JDSಗೆ ದೊಡ್ಡ ಮಟ್ಟಿಗೆ ಅಂದರೆ BJP ಅಭ್ಯರ್ಥಿ ಗೆಲ್ಲೋಕೆ ಸಾಧ್ಯ ಇದ್ದು ಆಗ್ತಾ ಇರೋದು ಏನು ಅಂತ ಹೇಳಿದರೆ ಯಡಿಯೂರಪ್ಪ, ಈಶ್ವರಪ್ಪ ಈ ದೊಡ್ಡ ಹೆಸರುಗಳಿಂದ, ಅದು ದೊಡ್ಡ ಪ್ಲಸ್ಸು. ಶಿವಮೊಗ್ಗ ಅಂದರೆ BJP ಅಭಿವೃದ್ಧಿ ಮಾಡಿದೆ, ಆ ರೀತಿಯ ಒಂದು ಪ್ಲಸ್ಸು. ಈಗ ಮಂಡ್ಯ ಹೆಂಗೆ JDS ಗೆದ್ದು ಬಿಡುತ್ತೋ ಆ ರೀತಿಯಲ್ಲಿ ಶಿವಮೊಗ್ಗ ಅಂತ ಹೇಳಿದ್ರೆ, ಈಗ ಹಾಸನದಲ್ಲಿ JDS ಗೆಲ್ಲೋದಕ್ಕೆ ಕೊನೆ ಕ್ಷಣದಲ್ಲಿ JDS BJP ನಡುವೆ ಟಫ್ ಫೈಟ್ ಇದ್ರು ಕೂಡ ಅದು JDS ಪರ ವಾಲ್ಬಿಡುತ್ತೆ ಅಂತ. ಹಾಗೇನೆ ಶಿವಮೊಗ್ಗದಲ್ಲಿ ಈ ಗ್ರಾಮಾಂತರ ಕ್ಷೇತ್ರ, ಇಲ್ಲಿ ಅಶೋಕ್ ನಾಯಕ್ KB ಈ ಬಾರಿ ತುಂಬ ಟಫ್ ಫೈಟನ್ನು ಎದುರಿಸಬೇಕಾಗತ್ತೆ. ದೊಡ್ಡ ಮಟ್ಟಿಗೆ ಅವ್ರ ಬಗ್ಗೆ ಪಾಸಿಟಿವ್ ಇಲ್ಲ ಅನ್ನುವಂಥದ್ದು. ಇನ್ನು ಜನರಿಗೆ ನಿರೀಕ್ಷೆಗಳು ಬಹಳ ಇತ್ತು, ಅಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡಿಲ್ಲ. ಜೊತೆಗೆ ಇಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡ್ತಾ ಇರೋದಕ್ಕೆ ತುಂಬ ಜನ, ಈಗ ಡಾಕ್ಟರ್ ಕರಿಯಣ್ಣ ಏನಿದ್ದಾರೆ, ಸೊ ಅವ್ರ ಬಗ್ಗೆ ಶ್ರೀನಿವಾಸ್ ಕರಿಯಣ್ಣ ಇದ್ದಾರೆ, ಅವರು ಮತ್ತೆ ಟಿಕೆಟ್ ಅವ್ರಿಗೆ ಕೊಡ್ತಾರೆ ಅನ್ನುವಂಥದ್ದಿದೆ. ಕೊಟ್ಟರೆ ಅದು ಪ್ಲಸ್ ಆಗಬಹುದು, ಯಾಕೆಂದರೆ ಅಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಾವು ಯಾರು ನಿಂತರೂ ಗೆಲ್ತೀವಿ ಅನ್ನೋಷ್ಟು ಕಾನ್ಫಿಡೆನ್ಸ್ ಇರ್ಬೋದು ಕಾಂಗ್ರೆಸ್ನಲ್ಲಿ ಅನ್ನಿಸ್ತಾ ಇದೆ. ಇನ್ನು JDSಯಿಂದ ಈ ಬಾರಿ ಕುಮಾರಸ್ವಾಮಿ ಅಲ್ಲಿ ಹೋಗಿ ಪಂಚರತ್ನ ಯಾತ್ರೆಯಲ್ಲಿ ಅಲ್ಲಿ ಏನು ಇಳಿದು ಬಿಟ್ಟು ಅಲ್ಲಿ ಕೂತ್ಕೊಂಡು ಜನರ ಜೊತೆ ಮಾತಾಡಿದ್ದಾರೆ. ಕೆಲವರು ಸಮಸ್ಯೆಗಳಿದ್ದಾಗ ಬನ್ನಿ ನಮ್ಮ ಮನೆಗೆ ಬೆಂಗಳೂರಿಗೆ, ನಾನು ಅಲ್ಲೇ ನಿಮ್ಗೆ ಮಾತಾಡ್ತೀನಿ ಅಂತ ಹೇಳಿ ಕಳಿಸಿದ್ದಾರೆ. ಸೊ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರವನ್ನು JDS ಕೂಡ ಈ ಬಾರಿ ಕಾನ್ಸಂಟ್ರೇಟ್ ಮಾಡಿದೆ, ಗೆಲ್ತೀವಿ ಅಂತೇಳಿ. ಸೊ ಹಾಗಾಗಿ ಈ ಬಾರಿ ಎಲ್ಲೋ ಒಂದು ಕಡೆ ಇದು ತ್ರಿಕೋನ ಸ್ಪರ್ಧೆ ಇರುತ್ತೆ ಇಲ್ಲಿ BJP ಕಾಂಗ್ರೆಸ್ JDS ನಡುವೆ. ಸ್ವಲ್ಪ ಎಲ್ಲೋ JDSನ ಶಾರದಾಪುರಿಯ ನಾಯಕ್ ಮುಂದಿದ್ದಾರೆ ಅಂತ ಹೇಳ್ಬೋದು ಶಿವಮೊಗ್ಗ ಗ್ರಾಮಾಂತರದ ಲೆಕ್ಕಾಚಾರದಲ್ಲಿ. ಜನ ಇದನ್ನು ಹೇಳ್ತಾ ಇರೋದು, ನಾವು ನಿಮಗೆ ಅದನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡಿದ್ದೀವಿ. ಇದು ನಮ್ಮ ಲೆಕ್ಕಾಚಾರ ಅಂದರೆ ಜನರ ಲೆಕ್ಕಾಚಾರ, ಅಭಿವೃದ್ಧಿಗೆ ನಿಮ್ಮ ಮತ ಇರಲಿ ಅನ್ನುವಂಥದ್ದು ನಮ್ಮ ಕಳಕಳಿ. ಇದು ನಿಮ್ಮ ಮತ ಯಾರಿಗೆ? ಶಿವಮೊಗ್ಗ ಗ್ರಾಮಾಂತರ.